ಲೆಂಗಸೂರು ಪಟ್ಟಣದ ಕ್ರೀಡಾಂಗಣದಲ್ಲಿ ಆರ್ ರುದ್ರಯ್ಯ ಟ್ರೋಫಿ ಓಪನ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಪಂದ್ಯಾವಳಿಯ ಉದ್ಘಾಟನೆಯನ್ನು ಕಾಂಗ್ರೆಸ್ನ ಯುವ ಮುಖಂಡ ಹಾಗೂ ಉದ್ದಿಮೆದಾರ ಕೆ ಕಿರಣ್ ಹಾಗೂ ಕಾಳಾಪುರದ ಆರ್ ಎಸ್ ನಾಡಗೌಡರು ಟಾಸ್ ಮಾಡಿ ಕ್ರಿಕೆಟ್ ಆಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ನಂತರ ಎರಡೂ ತಂಡಗಳ ಆಟಗಾರರನ್ನ ಪರಿಚಯ ಮಾಡಿಕೊಂಡು ಮಾತನಾಡಿದ ನಾಯಕರು, ಸೋಲೆ ಗೆಲುವಿನ ಸೋಪಾನ, ಗೆದ್ದರೆ ಹಿಗ್ಗದೆ ಸೋತರೆ ಕುಗ್ಗದೆ ಸದಾ ಕ್ರಿಯಾಶೀಲತೆಯಿಂದ ಆಟವಾಡಬೇಕು. ಕ್ರೀಡಾಪಟುಗಳು ಸಮಚಿತ್ತದಿಂದ ಆಟವಾಡಿ ಕ್ರೀಡಾ ಮನೋಭಾವನೆಯನ್ನ ಬೆಳೆಸಿಕೊಂಡು ಸದೃಢರಾಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಕೃಷ್ಣಪ್ಪ ಉದ್ದಿಮೆದಾರರು, ಶರಣಪ್ಪ ಮೇಟಿ ಚುಕ್ಕ ಹೆಸರೂರು, ಸಂಗಪ್ಪ ಬಯ್ಯಾಪುರ್ ಮಾಸ್ಟರ್, ಬಸವರಾಜ್ ಮೂಲಿಮನಿ, ಬಸನಗೌಡ ಪಾಟೀಲ್ ಕರಡ್ಕಲ್, ಎನ್ ಬಸವರಾಜ್, ಪ್ರಭು ಹವಾಲ್ದಾರ್, ಎನ್ ಮಾಧವ ನೇಲೋಗಿ, ಲಕ್ಷ್ಮಣ್, ದುರ್ಗಪ್ಪ ನಾಯಕ್, ಆಂಜನೇಯ ಭಂಡಾರಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರು, ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು ಉಪಸ್ಥಿತರಿದ್ದರು.